ಜಯನಗರ ಫೋರ್ತ್ ಬ್ಲಾಕ್ ಅಂತ ಒಂದು ಶಾರ್ಟ್ ಮೂವಿ ಬಂದಿತ್ತು, ಅದು 2014. ನಿವಿನ ಶಾರ್ಟ್ ಮೂವಿ ನೋಡಿಲ್ಲ ಅಂದ್ರೆ ತಪ್ಪದೆ ನೋಡಿ. ಡಾಲಿ ಧನಂಜಯ್ ಅವರ ಶಾರ್ಟ್ ಮೂವಿ ಅದು. ಡೈರೆಕ್ಟರ್ ಸ್ಪೆಷಲ್ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರು. ಅದ್ಭುತವಾದ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಗ ಅವರ ಬಗ್ಗೆ ಹೇಳೋದೇ ಬೇಡ, ನಿಮ್ಗೆ ಗೊತ್ತು ಇವರು ಎಷ್ಟು ಟ್ರೆಂಡಿಂಗ್ ನಲ್ಲಿದ್ದಾರೆ ಅಂತ. ಸದ್ಯಕ್ಕೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಇವರು ಇದ್ದೇ ಇರ್ತಾರೆ. ಇವರ ಕೈಯಲ್ಲಿ ಈಗ ಸದ್ಯಕ್ಕೆ ಎಷ್ಟು ಸಿನಿಮಾಗಳು ಇದೆ ಅಂತ ಗೊತ್ತಾದ್ರೆ ನೀವು ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗ್ತೀರಾ. ಹೌದು, ಬರೋಬ್ಬರಿ 5-6 ಸಿನಿಮಾಗಳು ಸದ್ಯಕ್ಕೆ ಇವರ ಕೈಯಲ್ಲಿದೆ. ತಮಿಳು ಮತ್ತು ತೆಲುಗು ಸಿನಿಮಾ ರಂಗದಲ್ಲೂ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಜೊತೆಗೆ ಇಲ್ಲಿಯ ತನಕ 3-4 ಅವಾರ್ಡ್ಗಳು ಕೂಡ ಸಿಕ್ಕಿದೆ. ರಾಟೆ, ಬಾಕ್ಸರ್, ಜೆಸ್ಸಿ, ಬದಮಾಶ್, ಅಲಮ, 2ನೇ ಸಲ, ಪೊಗರು, ಯಜಮಾನ, ಪಾಪ್ಕಾರ್ನ್, ಮಂಕಿ ಟೈಗರ್, ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೇವಲ ಹೀರೋ ಆಗಿ ಮಾತ್ರವಲ್ಲ, ವಿಲನ್ ಆಗಿ ಕೂಡ ಮಿಂಚಿದ್ದಾರೆ ಡಾಲಿ ಧನಂಜಯ್ ಅವರು. ಪೊಗರು, ಯುವರತ್ನ, ಟಗುರು ಸಿನಿಮಾಗಳನ್ನು ವೀಕ್ಷಣೆ ಮಾಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ. ರೌಡಿಸಂ ನಲ್ಲೂ ಕೂಡ ಇವರು ಎತ್ತಿದ ಕೈ. ಇವರಿಗೆ ಫ್ಯಾನ್ ಕ್ರೇಜ್ ಒಬ್ಬರ ಇಬ್ಬರ, ಲಕ್ಷಗಟ್ಟಲೆ ಫ್ಯಾನ್ ಫಾಲೋವರ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ಈಗ 34 ವರ್ಷ. ಇಷ್ಟೊತ್ತಿಗಾಗಲೇ ಡಾಲಿ ಧನಂಜಯ್ ಅವರು ಮದುವೆ ಆಗಬೇಕಾಗಿತ್ತು, ಅದ್ಯಾಕೋ ಗೊತ್ತಿಲ್ಲ ಇವರು ಮದುವೆ ಆಗ ಮನಸ್ಸು ಮಾತ್ರ ಮಾಡಿಲ್ಲ. ಇವರು ಮೂಲತಃ ಅರಸೀಕೆರೆಯವರು. ಸದ್ಯಕ್ಕೆ ಇವರು ಲಾಕ್ಡೌನ್ ಆಗಿರುವ ಕಾರಣ ಅರಸೀಕೆರೆಯಲ್ಲೇ ಸೆಟ್ಲ್ ಆಗಿದ್ದಾರೆ. ಲಾಕ್ಡೌನ್ ನಲ್ಲಿ ಸಂಕಷ್ಟಕ್ಕೆ ಎದುರಾಗಿರುವ ಜನರಿಗೆ ಸಹಾಯವನ್ನು ಕೂಡ ಮಾಡ್ತಿದ್ದಾರೆ. ಅಲ್ಲದೆ ಇವರ ತಾಯಿ ಇವರಿಗೆ ಮದುವೆಗಾಗಿ ಹುಡುಗಿಯನ್ನು ಕೂಡ ಹುಡುಕಲು ಶುರು ಮಾಡಿದ್ದಾರೆ. ಇವರು ಇಲ್ಲಿಯ ತನಕ ಯಾರನ್ನೂ ಕೂಡ ಲವ್ ಮಾಡಿಲ್ಲ. ಅಲ್ಲದೆ ಲವ್ ಗಾಸಿಪ್ ವಿಚಾರವಾಗಿಯೂ ಕೂಡ ಇವರು ಎಲ್ಲೂ ಕೂಡ ಸುದ್ದಿ ಆಗಿಲ್ಲ. ಮನೆಯಲ್ಲಿ ತೋರಿಸುವ ಹುಡುಗಿಯನ್ನೇ ಮದುವೆ ಆಗುತ್ತಾರೆ. ಸೊ ಒಟ್ಟಾರೆ ಯಾವಾಗ ಇವರ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ನಡೆಯುತ್ತೆ ಅಂತ ಕಾದು ನೋಡಬೇಕು. ಮುಂದಿನ ವರ್ಷದ ಒಳಗೆ ನಡೆಯುತ್ತಾ ಅಥವಾ ಈ ವರ್ಷವೂ ಎಂಗೇಜ್ಮೆಂಟ್ ಮಾಡ್ಕೊಳ್ತಾರ ಕಾದು ನೋಡೋಣ. ನಿಮ್ಗೂ ಡಾಲಿ ಧನಂಜಯ್ ಇಷ್ಟನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.